ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ನಲವತ್ನಾಲ್ಕು ಅಂಥವರು ತಮ್ಮ ಸ್ವಂತ ಗುಣಲಕ್ಷಣಗಳನ್ನು ಸುಧಾರಿಸಿಕೊಳ್ಳುವಂತೆ ತಂದೆಯೊಡನೆ ಸಹಕರಿಸುತ್ತಾರೆ ತಮ್ಮ ಕೊರತೆಗಳನ್ನು ಗಮನಿಸಿಕೊಂಡು ಅವುಗಳ ತಿದ್ದುಪಾಠವನ್ನು ಬಯಸುತ್ತಾರೆ ದೇವರ ಮಾರ್ಗದರ್ಶನದ ಮಾತುಗಳನ್ನು ಬೋಧನೆಗಳನ್ನು ಅಥವಾ ಪ್ರೀತಿಯ ಆಕ್ಷೇಪಣೆಗಳನ್ನು ಆಲಿಸುತ್ತಾರೆ ಮತ್ತು ಸದಾ ಆತನ ಒಪ್ಪಿಗೆಯ ಮುಗುಳ್ನಗೆಯನ್ನು ಬಯಸುತ್ತಾರೆ ಅವರ ಈ ಮನೋಭಾವನೆಗಳನ್ನು ಕವಿಯೊಬ್ಬ ಕಾವ್ಯದಲ್ಲಿ ಹೀಗೆ ಉತ್ತಮ ರೀತಿಯಲ್ಲಿ ವ್ಯಕ್ತವಾಗಿದೆ ಸನ್ ಆಫ್ ಮೈ ಸೋಲ್ ಮೈ ಫಾದರ್ ಡಿಯರ್ ಐ ನೋ ನೋ ಲೈಟ್ ವೆನ್ ದ ಆರ್ಟ್ ನಿಯರ್ ಓ ಲೆಟ್ ನೋ ಅರ್ಥ್ ಬರ್ನ್ ಕ್ಲೋಡ್ಸ್ ಅರೈಸ್ ಟು ಹೈಡ್ ದಿ ಫ್ರಮ್ ದ ಸರ್ವೆಂಟ್ಸ್ ಐಸಿಸ್ ಈ ವಾರ್ಗ್ ವರ್ಗದ ಬಗ್ಗೆ ಆ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗಳಿಗೆ ಒಳಗಾಗುವುದಿಲ್ಲ ಒಂದನೇ ಕೋರಿ ಅಂತ ಹನ್ನೊಂದನೇ ಅಧ್ಯಾಯ ಮೂವತ್ತೊಂದನೇ ವಚನ ಎಂದು ಬರೆಯುತ್ತಾನೆ ಅಂಥವರಿಗೆ ಕಡಿಮೆ ದಂಡನೆಯೂ ಸಾಕಾಗುತ್ತದೆ ಇಂತಹ ವರ್ಗದಲ್ಲಿರಲು ಸಂಪೂರ್ಣವಾದ ಪ್ರತಿಷ್ಠೆ ಉಳಿವಿಕೆ ಬೇಕಾಗುತ್ತದೆ ಇಂಥವರು ಈಗಲೂ ಮುಂದೆಯೂ ಜಯಶಾಲಿಗಳಾಗಿರುತ್ತಾರೆ ಮತ್ತು ತಮ್ಮ ಕರ್ತನಾದ ಯೇಸುಕ್ರಿಸ್ತನೊಂದಿಗೆ ಆತನ ರಾಜ್ಯದಲ್ಲಿ ಸಹ ಬಾಧ್ಯಸ್ಥರಾಗಲು ಯೋಗ್ಯರೆಂದು ಕಂಡುಬರುತ್ತಾರೆ ಈ ವಿಧೆಯ ಮತ್ತು ಎಚ್ಚರಿಕೆಯುಳ್ಳ ವರ್ಗದವರಿಗೆ ಕರ್ತನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಎಂದು ಹೇಳಿದ್ದಾನೆ ಮತ್ತು ನಿನ್ನ ಚಿತ್ತವನ್ನು ತಿಳಿಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆ ಸೇರಿಸಿಕೊಳ್ಳುವಿ ಎಂದು ಬರೆಯಲ್ಪಟ್ಟಿದೆ ನಿರಂತರವಾದ ಚಾವಟಿ ಏಟಿನಿಂದ ಮಾತ್ರವೇ ನಡೆಸಲ್ಪಡುವವರು ಗೆಲ್ಲುವವರ ಮಾರ್ ವರ್ಗದವರಲ್ಲ ಮತ್ತು ಅವರು ಕರ್ತನ ಮೊದಲಗಿತ್ತಿಯಾಗಲು ಅರ್ಹರಲ್ಲ ಎಂಬುದಾಗಿ ಸತ್ಯದ ಆತ್ಮನ ಸಾಕ್ಷಿ ಉಂಟು ಕೀರ್ತನೆ ಮೂವತ್ತೆರಡನೇ ಅಧ್ಯಾಯ ಎಂಟನೇ ವಚನ ಹಾಗೂ ಕೀರ್ತನೆ ಎಪ್ಪತ್ತ್ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಮತ್ತು ಪ್ರಕಟಣೆ ಏಳನೇ ಅಧ್ಯಾಯ ಒಂಬತ್ತರಿಂದ ಹದಿನಾಲ್ಕನೇ ವಚನಗಳು ದಂಡನೆಯು ಯಾವಾಗಲೂ ತಪ್ಪಿನ ಪುರಾವೆ ಅಥವಾ ಕರ್ತನ ಒಪ್ಪದಿರುವಿಕೆಯ ಸಾಕ್ಷಿ ಎನಿಸುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಕರ್ತನೊಂದಿಗಿರುವಂತೆ ಆತನ ನಿಷ್ಠಾವಂತ ಅನುಯಾಯಿಗಳ ನೊಡನೆಯೂ ದೈವಿಕ ಅನುಗ್ರಹವು ನಿಷ್ಠಾವಂತರನ್ನು ವಿಧೇಯರನ್ನು ಶ್ರಮೆಯ ವರ್ಗಕ್ಕೆ ಮತ್ತು ಸ್ವಯಂ ತ್ಯಾಗಕ್ಕೆ ನಡೆಸುತ್ತದೆ ಇದು ವಿರುದ್ಧ ಚಿತ್ತಕ್ಕೆ ಉಂಟಾಗುವ ಶಿಕ್ಷೆಯಂತಲ್ಲ ಆದರೆ ಪರೀಕ್ಷೆಯಂತೆ ಸ್ವಯಂ ತ್ಯಾಗದ ಮೂಲಕ ದೇವರ ಚಿತ್ತಕ್ಕೆ ಹೆಚ್ಚಿನ ಮಟ್ಟದಲ್ಲಿ ತೋರುವ ಪ್ರೀತಿ ಮತ್ತು ಭಕ್ತಿ ಹಾಗೂ ನೀತಿವಂತಿಕೆಯ ಕಾರಣಕ್ಕನುಸಾರವಾಗಿ ಇವು ಉಂಟಾಗುತ್ತವೆ ನಮ್ಮ ಕರ್ತನು ಇತರರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡಾಗ ತನ್ನ ಸ್ವಂತದಲ್ಲದ ಅಪರಾಧಗಳ ಕಾರಣ ದಂಡನೆಗೊಳಗಾಗುವಂತೆ ಆತನ ಅನುಯಾಯಿಗಳು ಸಹ ತಮ್ಮಲ್ಲದ ತಪ್ಪುಗಳಿಗಾಗಿ ಬೇರೆಯವರು ಮಾಡಿದ ಅಪರಾಧಗಳ ಕಾರಣ ಹಲವು ಸಾರಿ ಅಂಥ ದಂಡನೆಗಳಿಗೆ ಒಳಗಾಗುತ್ತಾರೆ ಅಂಥವರಿಗೆ ಅಪೋಸ್ತಲನು ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದಿದ್ದೆನು ಸಭೆಯೆಂಬ ಆತನ ದೇಹಕ್ಕನುಸಾರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ ಕೊಲೆಸದವರಿಗೆ ಒಂದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಎಂದು ಬರೆಯುತ್ತಾನೆ ಪವಿತ್ರಾತ್ಮವು ಯಾವುದಕ್ಕೆ ಸಾಕ್ಷಿ ನೀಡುತ್ತದೆ ಈ ಹಿಂದಿನವುಗಳ ಬೆಳಕಿನಲ್ಲಿ ಕರ್ತನ ಮಕ್ಕಳೆಂದು ಒಪ್ಪಿಕೊಳ್ಳುವ ಪ್ರತಿಯೊಬ್ಬರೂ ತಮ್ಮಲ್ಲಿ ಆತ್ಮನ ಸಾಕ್ಷಿ ಉಂಟೋ ಇಲ್ಲವೋ ನಾವು ನಿಜವಾಗಿಯೂ ದೇವರ ಮಕ್ಕಳಾಗಿದ್ದೆಯೋ ಎಂದು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕಾಗುತ್ತದೆ ಮತ್ತು ತಮ್ಮನ್ನು ತಾವು ಪರೀಕ್ಷೆಯನ್ನು ಆಗಾಗ್ಗೆ ಪುರಾವರ್ತಿಸಬೇಕಾಗುತ್ತದೆ ಈ ರೀತಿಯಲ್ಲಿ ಅವರು ತಮ್ಮನ್ನು ಕಾದುಕೊಂಡು ದೇವರ ಪ್ರೀತಿಯಲ್ಲಿ ನೆಲೆಗೊಳಿಸಿ ಆತನ ಆತ್ಮನ ಸಾಕ್ಷಿಯಲ್ಲಿ ಸಂತೋಷ ಪಡಬಹುದಾಗಿದೆ ನಾವು ನಿರಂತರವಾಗಿ ತೆರೆಯಲ್ಪಟ್ಟಿದ್ದೀಯೋ ನಾವು ಅಂಥ ಅನುಭವಗಳನ್ನು ಸಣ್ಣದಾಗಿ ಅಥವಾ ದೊಡ್ಡದಾಗಿ ಅನುಭವಿಸುತ್ತಿದ್ದೇವೋ ಆತ್ಮನ ವಿರುದ್ಧ ಕದನ ಮಾಡುವ ನಮ್ಮ ಮಾಂಸಿಕ ಶರೀರದ ಧೋರಣೆಗಳು ಕೋಪ ಮತ್ಸರ ದ್ವೇಷ ಹೊಟ್ಟೆ ಕಿಚ್ಚು ಕಲಹ ಸ್ವಾರ್ಥ ಒರಟುತನ ಮತ್ತು ಕ್ರಿಸ್ತನಲ್ಲಿ ಜೀವದ ಆತ್ಮಕ್ಕೆ ಪ್ರೀತಿಯ ಆತ್ಮಕ್ಕೆ ವಿರೋಧವಾದ ಇತರರ ಎಲ್ಲ ಸಂಗತಿಗಳು ಹೆಚ್ಚು ಅಥವಾ ಕಡಿಮೆ ತ್ವರಿತವಾಗಿ ತೆಗೆಯಲು ಹಾಕಲ್ಪಡುತ್ತಿದೆಯೋ ಆಗದಲ್ಲಿ ನಾವು ಅನುಭವಿಸಲ್ಪಡುವ ಈ ತ್ವರಿತದ ಕಾರ್ಯದ ಪ್ರಗತಿಯ ಮಟ್ಟಕ್ಕೆ ನಾವು ನಿಸ್ಸಂದೇಹವಾಗಿ ಸರಿಯಾದ ಮಾರ್ಗದಲ್ಲಿನ ನಮ್ರತೆ ತಾಳ್ಮೆ ಶಾಂತಿ ಸಾದತ್ವ ಸಹೋದರರ ಕರುಣೆ ಪ್ರೀತಿ ಇವುಗಳನ್ನ ಬೆಳವಣಿಗೆಯನ್ನು ಗ್ರಹಿಸಲು ಸಾಧ್ಯ ಈ ಮಾರ್ಗದಲ್ಲಿ ಜಾಗರೂಕ ಪರೀಕ್ಷೆಯ ನಂತರ ಪ್ರಗತಿಯಲ್ಲಿರುವ ಅಂತಹ ಅನುಭವಗಳನ್ನು ಯಾರು ದೇವರ ವಾಕ್ಯದಲ್ಲಿ ಗುರುತಿಸಿರುವಂತೆ ಅನುಭವಿಸುತ್ತಾರೋ ಅಂಥವರು ದೇವರ ಮುಂದುವರೆದ ತಮ್ಮ ಅಂಗೀಕಾರವನ್ನು ತಿಳುಕೊಳ್ಳುತ್ತಾರೆ ಯಾಕೆಂದರೆ ಅವರಲ್ಲಿ ಆತ್ಮನ ಸಾಕ್ಷಿ ಇದೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ